దసరా హప్తా సాడ్ ಪಕ್ಕದ ಆಂಧ್ರ ಕೂಡ ವೈಭವದಿಂದ ಆಚರಣೆ ಮಾಡ್ತಾ ಇದೆ ದಸರಾ ಹಬ್ಬ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನೇಕ ರಾಜ್ಯಗಳು ಕೂಡ ಈ ದಸರಾ ಹಬ್ಬವನ್ನು ಆಚರಿಸುತ್ತವೆ ದಸರಾ ಹಬ್ಬ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇದೀಗ ಆಂಧ್ರದಲ್ಲಿ ಕೂಡ ಆಚರಿಸಲಾಗಿದೆ ಅದರಲ್ಲಿ ಬನ್ನಿ ಮಡಿಯು ಎಂಬ ವಿಶೇಷ ಸಂಪ್ರದಾಯ ಕೂಡ ಇದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನಾಡಹಬ್ಬ ದಸರಾ ಆಚರಣೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದ ಹಲವು ರಾಜ್ಯಗಳಲ್ಲಿ ಬಹಳ ವೈಭವವಾಗಿ ಹಲವು ವಿಶಿಷ್ಟತೆಗಳಿಂದ ಆಚರಣೆ ಮಾಡುತ್ತಾರೆ ಅದೇ ರೀತಿಯಾಗಿ ಪಕ್ಕದ ರಾಜ್ಯ ಆಂಧ್ರದ ಕರ್ನೂಲ್ ಜಿಲ್ಲೆಯ ಹೊಳಗುಂದ ಮಂಡಲಂನ ದೇವರ ಗುಡ್ಡದಲ್ಲಿ ಸಹ ಹಲವು ವಿಶೇಷತೆಗಳೊಂದಿಗೆ ಅದ್ದೂರಿಯಾಗಿ ಆಚರಿಸುತ್ತಾರೆ ಇದೇ ನೆಲದಲ್ಲಿ ದೇವರುಗಳನ್ನ ಬನ್ನಿ ಮುಡಿಯುತ್ತವೆ ಪಲ್ಲಕ್ಕಿಯಲ್ಲಿ ಬರೋ ದೇವರುಗಳು ಹೇಗೆ ಬನ್ನಿ ಮುಡಿಯುತ್ತವೆ ಅಂತೀರಾ ಎಲ್ಲಿದೆ ನೋಡಿ ಸ್ಪೆಷಲ್ ಸ್ಟೋರಿ ಹೀಗೆ ದೇವರ ಪಲ್ಲಕ್ಕಿ ಹೊತ್ತು ಕಿಲೋಮೀಟರ್ ಗಟ್ಟಲೆ ಓಡುತ್ತಿರೋ ಭಕ್ತರು ನಾಮೊಂದು ತಾಮೊಂದು ಅಂತ ಪಲ್ಲಕ್ಕಿಗಳಲ್ಲಿ ದೇವರುಗಳು ಬನ್ನಿ ಮುಡಿಯುತ್ತಿರೋ ದೃಶ್ಯ ದೇವರುಗಳೇ ಬನ್ನಿ ಮುಡಿಯೋ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಸೇರಿರೋ ಸಾವಿರಾರು ಸಂಖ್ಯೆಯಲ್ಲಿನ ಜನರು ಬನ್ನಿ ಮುಡಿಯಲು ಬಡಿಕೆ ಎಟ್ಟು ಲೆಕ್ಕಿಸದೆ ದೇವರನ್ನ ಒತ್ತೆಯುವ ಸಲುವಾಗಿ ಸುತ್ತಲಿನ ಹಳ್ಳಿಗಳ ಜನರ ನಡುವೆ ದೇವ್ರ ಪೈಪೋಟಿ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕರ್ನೂಲ್ ಜಿಲ್ಲೆಯ ಹೊಳಗುಂದ ಮಂಡಲಂ ದೇವರಗೂಟದಲ್ಲಿ ಹೌದು ಆಂಧ್ರದ ಕರ್ನೂಲು ಜಿಲ್ಲೆಯ ಹೊಳಗುಂದ ತಾಲೂಕಿನ ದೇವರ ಗುಟ್ಟದಲ್ಲಿ ಮಾಳಮ್ಮ ಮತ್ತು ಮಲ್ಲೇಶ್ವರ ದೇವರು ನೆಲೆಸಿದ್ದಾರೆ ಇಲ್ಲಿ ದೇವರ ಬನ್ನಿ ಕಾರ್ಯ ವೀಕ್ಷಣೆ ಮಾಡಲು ಕರ್ನಾಟಕ ಆಂಧ್ರ ತೆಲಂಗಾಣ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ಬನ್ನಿ ಮುಡಿಯುವುದನ್ನು ನೋಡೋಕೆ ಸೇರ್ತಾರೆ ವಿಜಯದಶಮಿಯಂದು ಬನ್ನಿ ಮುಡಿಯುವುದು ಸಾಮಾನ್ಯ ಆದರೆ ಈ ಸ್ಥಳಗಳಲ್ಲಿ ಆಯುಧ ಪೂಜೆಯ ದಿನವೇ ರಾತ್ರಿಯಿಂದಲೇ ಬನ್ನಿ ಮುಡಿಯುವ ಕಾರ್ಯಕ್ಕೆ ಮಾಳಮ್ಮ ಗುಡ್ಡದ ಮಲ್ಲಯ್ಯ ದೇವರನ್ನ ಗುಡ್ಡದ ಮೇಲೆ ಕರೆದುಕೊಂಡು ಹೋಗಿ ಪಾಜಾಮುಟ್ಟುವ ಕಾರ್ಯಕ್ಕೆ ಭೀಕರವಾದ ಒಡೆದಾಟ ನಡೆಯುತ್ತೆ ಈ ಕಾರ್ಯ ಹಲವು ಶತಮಾನಗಳಿಂದಲೂ ದೇವರ ಬನ್ನಿ ಮುಡಿಯುವುದು ನಡೆದುಕೊಂಡು ಬಂದಿದೆ ಈ ಪರಂಪರೆಯನ್ನು ಈಗಲೂ ದೇವರಗುಟ್ಟದ ಸುತ್ತಲೂ ಇರುವ ಊರುಗಳು ಮುಂದುವರೆಸಿಕೊಂಡು ಬಂದಿವೆ ಹೊಳಗುಂದ ಮಂಡಲದ ದೇವರಗುಡ್ಡದಲ್ಲಿ ದೇವರ ಬನ್ನಿಯನ್ನ ಮುಡಿಯುವ ವೇಳೆಗೆ ಬಡಿಗೆಗಳ ಬಡಿದಾಟ ಬೆಂಕಿಯ ಚೆಲ್ಲಾಟ ಸಾವು ನೋವು ಆಯುಧ ಪೂಜೆ ರಾತ್ರಿ ಹತ್ತು ಗಂಟೆಯಿಂದ ಮುಂಜಾನೆ ಆರು ಗಂಟೆಯವರೆಗೆ ಸಾಗುತ್ತಲೇ ಇರುತ್ತದೆ ದೇವರಗುಡ್ಡದ ಸುತ್ತ ಇರುವ ನೆರಣಕ್ಕಿ ನೇರಣಕ್ಕಿ ತಾಂಡ ಎಳ್ಳಾರ್ತಿ ಹೊಸಪೇಟೆ ಬಿಳಿಹಾಳೆ ವಿರುಪಾಪುರ ಸುಳುವಾಯಿ ಹಿರಿಯಾಟೆ ಚೀಗಾಟೆ ಸೇರಿದಂತೆ ವಿವಿಧ ಹಳ್ಳಿಗಳಲ್ಲಿ ಜನರು ಮಾಳಮಲ್ಲೇಶ್ವರಿ ಪಲ್ಲಕ್ಕಿ ಪಡೆಯಲು ಬಡಿಕೆಗಳ ಬಡಿದಾಟ ನಿರಂತರವಾಗಿ ನಡೆಯುತ್ತದೆ ಈ ಸಂದರ್ಭದಲ್ಲಿ ಹಲವರು ಜೀವ ಬಿಟ್ಟರೂ ಯಾವುದೇ ಕೇಸ್ ದಾಖಲಿಸುವುದಿಲ್ಲ ಬದಲಾಗಿ ಯಾವ ಊರಿನವರು ಈ ಮಾಳಮಲ್ಲೇಶ್ವರ ಪಲ್ಲಕ್ಕಿಯನ್ನ ಗುಡ್ಡದ ಮೇಲೆ ಕೊಂಡೊಯ್ಯುತ್ತಾರೆ ಅವರಿಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇದೆ ಗುಡ್ಡದ ಗುಡಿಯಲ್ಲಿ ದೇವರು ಕುಳಿತ ನಂತರ ಸುಮಾರು ಒಂಬತ್ತು ದಿನಗಳವರೆಗೆ ನಿರಂತರ ಪೂಜೆ ಮತ್ತು ಜಾತ್ರೆಗಳು ನಡೆಯುತ್ತವೆ ದೇವರ ಬನ್ನಿ ದಿನ ಪಲ್ಲಕ್ಕಿಯಲ್ಲಿ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆ ಮೂಲಕ ಧರ್ಮದ ಗುಡ್ಡಕ್ಕೆ ತರಲಾಗುತ್ತದೆ ಕಾಲ್ನಡಿಗೆಯಲ್ಲೇ ಭಕ್ತರು ಆಗಮಿಸುತ್ತಾರೆ ಪಲ್ಲಕ್ಕಿಯ ಉತ್ಸವ ಮೂರ್ತಿಗಳಿಂದ ಬನ್ನಿಗಿಡ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತೆ ದೇವರ ಗುಟ್ಟದಲ್ಲಿ ಮಾಡಮ್ಮ ಹಾಗೂ ಮಲ್ಲೇಶ್ವರ ದೇವರುಗಳಿಗೆ ಪೂಜಿಸಿ ದೇವರ ಬನ್ನಿ ಮುಡಿಯಲಾಗುತ್ತೆ ಎಷ್ಟೇ ಆಧುನಿಕತೆ ಮುಂದುವರಿದ್ರೂ ಇಲ್ಲಿನ ಜನ ಮಾತ್ರ ಬಹುಕಾಲದ ಆಚರಣೆ ಮರೆತಿಲ್ಲ ಸಾಮಾನ್ಯವಾಗಿ ಜನ ಬನ್ನಿ ಮುಡಿಯೋದು ಸಹಜ ಆದರೆ ಇಲ್ಲಿ ದೇವರುಗಳೇ ಬನ್ನಿ ಮುಡಿಯೋದನ್ನ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು ಬಡಿಕೆಗಳ ಕಾಳಗದಲ್ಲಿ ಸಾಕಷ್ಟು ಸಂಖ್ಯೆಯ ಜನರು ಹೊಡೆತದ ಏಟಿಗೆ ಪ್ರಾಣ ಬಿಡ್ತಾರೆ ಇನ್ನು ಕೆಲವರಿಗೆ ಗಂಭೀರ ಗಾಯಗಳಾಗುತ್ತವೆ ಆದರೆ ಯಾರೂ ಸಹ ಒಂದು ಕೇಸ್ ದಾಖಲಿಸುವುದಿಲ್ಲ ಬದಲಾಗಿ ಎಲ್ಲಾ ದೇವರ ಇಚ್ಛೆ ಎಂದು ದೇವರ ಮೇಲೆ ಭಾರ ಹಾಕಿ ಬನ್ನಿ ಮುಡಿದ ನಂತರ ತಮ್ಮ ತಮ್ಮ ಊರ ಕಡೆಗೆ ಪ್ರಯಾಣಿಸುತ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ